ನಟಿ ಪವಿತ್ರ ಲೋಕೇಶ್ ಹಾಗೂ ನಟ ನರೇಶ್ ನಡುವಿನ ಸಂಬಂಧದ ಮತ್ತೊಂದು ಘಟ್ಟ ತಲುಪಿದೆ ನಿನ್ನೆಯವರೆಗೂ ರಾಜ್ಯದಲ್ಲಿ ಸದ್ದು ಮಾಡುತ್ತಿದ್ದ ಈ ಈ ರಿಲೇಷನ್ಶಿಪ್ ರಗಳೆ ಇದೀಗ ಹೈದರಾಬಾದ್ಗೆ ಶಿಫ್ಟ್ ಆಗಿರುವ ಮಾತುಗಳು ಕೇಳಿಬರ್ತಾಯಿವೆ ನಮ್ಮದು ಪವಿತ್ರ ಸ್ನೇಹ ಸಂಬಂಧ ಎನ್ನುತ್ತಿದ್ದ ಜೋಡಿ ಒಂದೇ ರೂಂನಲ್ಲಿ ರಮ್ಯಾ ರಘುಪತಿ ಕೈಗೆ ಲಾಕ್ ಆಗಿತ್ತು ಹೋಟೆಲ್ ರೂಮ್ ಎದುರು ಸುಮಾರು ಮೂರು ಗಂಟೆ ಟೈಮ್ ನಿಂತಿದ್ದ ರಮ್ಯಾ ಬಾಗಿಲನ್ನ ಬಡಿದು ಬಡಿತಾಲೆ ಇದ್ರೂ ಮಾತ್ರವಲ್ಲದೆ ರೂಂನಲ್ಲಿ ನಟಿ ಪವಿತ್ರ ಹಾಗೂ ನರೇಶ್ ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ ಎಂದು ಸಿಬ್ಬಂದಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಇದರ ನಡುವೆ ಇವರಿಬ್ಬರ ಸುದ್ದಿ ರಾಜ್ಯದಲ್ಲಿ ದೊಡ್ಡದಿದ್ರೂ ಕೂಡ ನಟ ಸುಚೇಂದ್ರ ಪ್ರಸಾದ್ ಮಾತ್ರ ಹೆಚ್ಚಾಗಿ ಎಲ್ಲೂ ತುಟಿ ಬಿಚ್ಚಿಲ್ಲ ಈಗಲೂ ಸಹ ಪವಿತ್ರ ಲೋಕೇಶ್ ಅವರ ನಿರ್ಧಾರವನ್ನು ಗೌರವಿಸುವುದಾಗಿ ಹೇಳುತ್ತಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಸಹ ನಟರಾದ ಸುಚೇಂದ್ರ ಪ್ರಸಾದ್ ಅವರನ್ನ ಪವಿತ್ರ ಲೋಕೇಶ್ ಅವರು ಮದುವೆಯಾಗಿದ್ದರು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹೌದು ನಟಿ ಪವಿತ್ರ ಲೋಕೇಶ್ ಅವರು ದೂರ ವಾದ ಬಳಿಕ ಇಬ್ಬರು ಮಕ್ಕಳು ಅನಾಥವಾಗಿದ್ದಾರೆ ಮಕ್ಕಳಿಗೆ ತಂದೆ ಎಷ್ಟು ಮುಖ್ಯವೋ ಅದಕ್ಕಿಂತ ಒಂದು ಪಟ್ಟು ತಾಯಿ ಮುಖ್ಯ ಆದರೆ ಅದನ್ನು ಅರಿಯದ ನಟಿ ಪವಿತ್ರ ಲೋಕೇಶ್ ಮಕ್ಕಳನ್ನ ಸಹ ದೂರ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಟ ಸುಚೇಂದ್ರ ಪ್ರಸಾದ್ ಅವರು ಸಹ ಮಕ್ಕಳ ಮುಂದಿನ ಭವಿಷ್ಯವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ದೊಡ್ಡವರಾದ ನಾವೇ ಮಕ್ಕಳ ಬಗ್ಗೆ ಯೋಚಿಸದೇ ಇದ್ರೆ ಮಕ್ಕಳ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅವರ ಸ್ಥಿತಿ ಏನಾಗಬಹುದು ಅಂತ ನೆನೆದು ಕಣ್ಣೀರಾಕಿದ್ದಾರೆ ಈ ಬಗ್ಗೆ ನೀವೇ ನಂತೀರಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು